ಕೊರೋನಾ ಇದೆ ಅಂತ ಗೊತ್ತಿದ್ರು. ಜನತೆ ಯಾವ ರೀತಿಯಾಗಿ ಕೊರೋನಾವನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತೀವಲ್ಲ ಆ ರೀತಿ ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ. ಇನ್ನು ಬೆಂಗಳೂರಿನ ಬಂದಿದ್ದಂತ ತಂದೆ ಮಗರಿಗೆ ಕೋವಿಡ್ ಇರೋದನ್ನ ಕೂಡ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ರು. ಆದ್ರೆ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ರು ಕೂಡ ಇವರು ಸಪರೇಟ್ ಆಗಿ ಬರೋದನ್ನ ಬಿಟ್ಟು ಸಾರಿಗೆ ಬಸ್ನಲ್ಲಿ ಪ್ರಯಾಣವನ್ನ ಬೆಳೆಸಿ ಟಿ ನರಸೀಪುರಕ್ಕೆ ಆಗಮಿಸಿದ್ರು. ಇದನ್ನ ಅರಿತಂತ ಅಧಿಕಾರಿಗಳು ಒಂದು ನಿಮಿಷ ದಂಗಾಗಿ ಹೋದ್ರು. ಅಯ್ಯೋ, ಜೊತೆಯಲ್ಲೇ ಪ್ರಯಾಣ ಮಾಡಿದ್ರ ಕತೆ ಏನು? ಕಂಡಕ್ಟರ್ ಆಗಿರ್ಬೋದು, ಸಹ ಪ್ರಯಾಣಿಕರಿಗೆ ಏನಾದರೂ ಸೋಂಕು ತಗುಲುವ ಸಾಧ್ಯತೆಗಳಿದೆಯಾ? ಈ ಆತಂಕಕ್ಕೆ ಸದ್ಯ ಟಿ ನರಸೀಪುರದ ಅಧಿಕಾರಿಗಳು ಈಡಾಗಿರುವಂತದ್ದು. ಇದರ ಬೆನ್ನಲ್ಲೇ ಬಸ್ ಆಗಮನವಾಗ್ತಾ ಇದ್ದಂತೆ ಅವರನ್ನ ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಬಸ್ ಸ್ಟ್ಯಾಂಡ್ ಅನ್ನ 2 ದಿನಗಳ ಕಾಲ ಈಗ ಸೀಲ್ ಡೌನ್ ಮಾಡಲಾಗಿದೆ. ಹಾಗೆಯೇ ಸಹ ಪ್ರಯಾಣಿಕರು ಜೊತೆಗೆ ಕಂಡಕ್ಟರ್ ಹಾಗೆಯೇ ಅಲ್ಲಿದ್ದಂಥ ಡ್ರೈವರನ್ನು ಕೂಡ ಹೋಮ್ ಕ್ವಾರಂಟೈನ್ಗೆ ಸೂಚನೆ ನೀಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಈ ರೀತಿ ಬೇಜವಾಬ್ದಾರಿತನದ ಕಾರ್ಯವನ್ನು ಮಾಡಿದಂಥ ತಂದೆ ಮಗರ ಕಾರ್ಯಕ್ಕೆ ಈಗ ಭಾರಿ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡಿದ್ದಾರೆ ಪ್ರತಿನಿಧಿ ವಿನಯ್ ಬಸಪ್ಪ. ವಿನಯ್, ಒಂದೆಡೆದು ತಂದೆ ಮಗನ ಹುಚ್ಚಾಟ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, ಒಂದೆಡೆ ಜನತೆ ಭಯಭೀತಿಯಿಂದನೇ ಹೆದರ್ಕೊಳ್ತಾ ಇದ್ದಾರೆ ಯಾರಿಗೆ ಬರುತ್ತೋ ಎಲ್ಲಿ ಅಂತ. ಇವರು ಗೊತ್ತಿದ್ರೂ ಕೂಡ ಈ ರೀತಿ ಸಾರ್ವಜನಿಕ ಬಸ್ನಲ್ಲಿ ಬರಬಾರ್ದಿತ್ತು. ಅದೇ ಸದ್ಯ ಅಧಿಕಾರಿಗಳು ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ, ಸದ್ಯ ತಂದೆ ಮಗನ ಈ ಆಟಕ್ಕೆ ಪ್ರಯಾಣಿಕರು ಯಾವ ರೀತಿ ಒಂದಷ್ಟು ಹಿಡಿಶಾಪ ಹಾಕ್ತಿದ್ದಾರೆ? ಹೌದಪ್ಪ, ಕರೋನಾ ಸೋಂಕಿತ ವ್ಯಕ್ತಿಗಳ ತಪ್ಪಿಗೆ ಪ್ರಯಾಣಿಕರಿಗೆ ಶಿಕ್ಷೆ ಅನುಭವಿಸುವಂತಾಗಿದೆ. ಯಾಕಂದ್ರೆ ಕರೋನಾದ ಪಾಸಿಟಿವ್ ಮಾಹಿತಿ ಗೊತ್ತಿದ್ರು ಕೂಡ ಬಸ್ನಲ್ಲಿ ಪ್ರಯಾಣ ಮಾಡಿರುವಂತದ್ದು ಇದೀಗ ಸಾಕಷ್ಟು ಎಡವಟ್ಟು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನರಸೀಪುರ ತಾಲೂಕಿನ ಶ್ರೀ ರಂಗರಾಜಪುರ ಗ್ರಾಮದ ತಂದೆ ಹಾಗೂ ಮಕ್ಕಳಿಗಿಬ್ಬರಿಗೂ ಕೂಡ ಪಾಸಿಟಿವ್ ಬಂದಿರುವಂತದ್ದು ಸಾಕಷ್ಟು ಆತಂಕ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ COVID-19 ಪರೀಕ್ಷೆಗೆ ಅಂದ್ರೆ ಇಬ್ರು ಶಂಕಿತರೇನಿದ್ದಾರೆ ಇವರಿಬ್ಬರ ಒಂದು ಪರೀಕ್ಷೆಯನ್ನು ಕೂಡ ನಡೆಸಲಾಗಿತ್ತು. ಪರೀಕ್ಷೆಗೆ ಕೊಟ್ಟ ನಂತರ ಇಬ್ರು ಕೂಡ ಬೆಂಗಳೂರಿಗೆ ಪ್ರಯಾಣವನ್ನು ಕೂಡ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಇದೀಗ ಲಭ್ಯವಾಗಿರುವಂತದ್ದು. ಅವರು ಬೆಂಗಳೂರಿಗೆ ತಲುಪಿದ ಬಳಿಕ ವೈದ್ಯಾಧಿಕಾರಿಗಳು ಕೂಡ ಪಾಸಿಟಿವ್ ಆಗಿರೋ ಬಗ್ಗೆ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಅದಾದ ಬಳಿಕ ಅವರಿಬ್ರು ಬೆಂಗಳೂರಿನಿಂದ ವಾಪಸ್ ಮೈಸೂರಿಗೆ ಬಂದಿದ್ದಾರೆ. ಮೈಸೂರಿನ ನರಸೀಪುರಕ್ಕೆ ಬಂದಿದ್ದಾರೆ. ನರಸೀಪುರಕ್ಕೆ ಬಂದಂತವರು ಸಾರಿಗೆ ಬಸ್ನಲ್ಲಿ ಬಂದಿರುವಂತದ್ದು ಕೂಡ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ಪಾಸಿಟಿವ್ ಇರೋದು ಗೊತ್ತಿದ್ರು ಕೂಡ ಈ ರೀತಿ ಸಾರ್ವಜನಿಕರ ಜೊತೆಯಲ್ಲೇ ಪ್ರಯಾಣ ಮಾಡುವಂತದ್ದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಉದ್ಭವ ಆಗಿರುವಂತದ್ದು. ಬಂದಂತ ಆ ಇಬ್ಬರನ್ನು ಕೂಡ ಸದ್ಯ ಕೋವಿಡ್ ಆಸ್ಪತ್ರೆಗೆ ವೈದ್ಯಾಧಿಕಾರಿಗಳು ರವಾನೆ ಮಾಡಿದ್ದಾರೆ. ಜೊತೆಗೆ ಆ ಒಂದು ಇಬ್ಬರು ಸೋಂಕಿತರ ಜೊತೆ ಯಾರ್ಯಾರು ಬಸ್ನಲ್ಲಿ ಬಂದಿದ್ರು, ಜೊತೆಗೆ ಬಸ್ನ ಡ್ರೈವರ್ ಹಾಗೂ ಕಂಡಕ್ಟರ್ ಎಲ್ಲರನ್ನೂ ಕೂಡ ಸ್ವತಃ ಕ್ವಾರಂಟೈನ್ ಇರುವಂತೆ ಕೂಡ ಅಧಿಕಾರಿಗಳು ಕೂಡ ಸೂಚನೆ ಮಾಡಿರುವಂತದ್ದು. ಜೊತೆಗೆ ನರಸೀಪುರದ ನಗರ ಬಸ್ ನಿಲ್ದಾಣದಿಂದ ಅಲ್ಲಿಂದನೆ ಇಬ್ಬರು ಸೋಂಕಿತರನ್ನು ಕೂಡ ಕೋವಿಡ್ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು. ನಟಪ್ಪ ವಿನಯ್, ಒಂದಡಿದ್ದು ಗೊತ್ತಿದ್ದು ಮಾಡಿರುವಂತ ಅಪರಾಧ, ಸದ್ಯ ಅಧಿಕಾರಿಗಳು ಇವರಿಗೆ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ? ಯಾಕೆಂದ್ರೆ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ರು ಕೂಡ ಸಾರ್ವಜನಿಕರ ಜೊತೆ ಪ್ರಯಾಣ ಮಾಡೋದು ತಪ್ಪು, ಬೇರೆಯವರಿಗೆ ಸೋಂಕು ತಗಲುತ್ತೆ ಅನ್ನೋದು ಕನಿಷ್ಠ ಜ್ಞಾನವೂ ಕೂಡ ಅವರಲ್ಲಿ ಇರಲಿಲ್ವಾ? ಹೇಗೆ ಸದ್ಯ ಅಧಿಕಾರಿಗಳು ಆ ಬಸ್ ಸ್ಟ್ಯಾಂಡ್ ಅನ್ನ ಸೀಲ್ ಡೌನ್ ಮಾಡಿದ್ದಾರೆ? ಯಾವ ಸಹ ಪ್ರಯಾಣಿಕರಿಗೆ ಹೋಮ್ ಕ್ವಾರಂಟೈನ್ಗೆ ಸೂಚನೆ ಕೊಟ್ಟಿದ್ದಾರೆ ಹೇಗೆ? ಹೌದಪ್ಪ, ಯಾಕಂದ್ರೆ ಇಬ್ರು ಕೂಡ ಟೆಸ್ಟಿಂಗ್ ಕೊಟ್ಬಿಟ್ಟು ಇಲ್ಲಿಂದ ಅಂದ್ರೆ ನರಸೀಪುರದಿಂದ ಬೆಂಗಳೂರಿಗೆ ಪ್ರಯಾಣ ಮಾಡಿದ್ರು. ಮತ್ತೆ ಇಲ್ಲಿ ಪಾಸಿಟಿವ್ ಆಗಿದ್ದು ದೃಢ ಆದಂತ ಹಿನ್ನೆಲೆಯಲ್ಲಿ ಬೆಂಗಳೂರಿಂದ ಕೂಡ ಮೈಸೂರಿಗೆ ಏನೋ ನರಸೀಪುರಕ್ಕೆ ಬರುವಂತ ಇವರು ಯಾವುದೇ ಪ್ರತ್ಯೇಕ ವಾಹನದಲ್ಲಿ ಬಂದಿಲ್ಲ. ಅದರ ಹೊರತಾಗಿ ಸರ್ಕಾರಿ ಬಸ್ ನಲ್ಲೇ ಬಂದಿರುವಂತದ್ದು ಇದೀಗ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಅಧಿಕಾರಿಗಳು ಕೂಡ ಆ ಒಂದು ಇಬ್ಬರನ್ನು ಕೂಡ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಈ ರೀತಿ ಪ್ರಯಾಣ ಮಾಡಬಾರ್ದಾಗಿತ್ತು ಅನ್ನೋ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದ್ರು. ಆದ್ರೆ ಅವರಿಬ್ರು ಬಂದಿರೋದ್ರಿಂದ ಸಾಕಷ್ಟು ಆತಂಕವೂ ಕೂಡ ಒಳಗಾಗಿರುವಂತದ್ದು. ಆದ್ರೆ ಇದೀಗ ಸದ್ಯ ಬಸ್ ನಲ್ಲಿ ಪ್ರಯಾಣ ಮಾಡಿರುವಂತ ಎಲ್ಲರ ಒಂದು ಮಾಹಿತಿ ಸಿಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ಸ್ವತಃ ಕ್ವಾರಂಟೈನ್ ಇರುವಂತೆ ಕೂಡ ಸೂಚನೆ ನೀಡಲಾಗಿದೆ. ಜೊತೆಗೆ ಬಸ್ ನ ಕಂಡಕ್ಟರ್ ಹಾಗೂ ಡ್ರೈವರ್ಗೂ ಕೂಡ ಕ್ವಾರಂಟೈನ್ ಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಬಸ್ ನಿಲ್ದಾಣವನ್ನು ಕೂಡ ಸೀಲ್ ಡೌನ್ ಮಾಡಲಾಗಿದೆ. ನಟಪ್ಪ ವಿನಯ್, ತಮ್ಮೆಲ್ಲ ಮಾಹಿತಿಗಾಗಿ.